92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಾವು ಇಡೀ ವಾರ ಆರ್ ಎನ್ ಜೈಗೋಪಾಲ್ ಅವರ ಬಗ್ಗೆ ಹೇಳ್ತಾ ಇದ್ವಿ. ನಿನ್ನೆ ಆರ್ ಎನ್ ಜೈಗೋಪಾಲ್ ಅವರು ಹಾಡಿನ ಹಕ್ಕುಗಳಿಗೋಸ್ಕರವಾಗಿ ಅಂದ್ರೆ ಕಾಪಿರೈಟ್ ಗೋಸ್ಕರ ಹೋರಾಟ ಮಾಡಿದ್ರು ಅಂತ ಹೇಳ್ತಿದ್ದೆ ಅಲ್ವಾ. ಅವರು ಹೋರಾಟ ಮಾಡೋದಕ್ಕಿಂತ, ಹೋರಾಟದ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕಿಂತ ಮುಂಚೆ, ಆಗ ಚಿತ್ರಗೀತೆಗಳು ಹೇಗೆ ರೆಕಾರ್ಡ್ ಆಗ್ತಿತ್ತು ಅಂತ ಹೇಳೋದು ಮುಖ್ಯ ಅನ್ಸುತ್ತೆ ನಂಗೆ ಗೀತಾ. ಹೌದು, ಹಾಗೆಲ್ಲ ಏನ್ ಗೊತ್ತಾ, ಈಗಿನ ಹಾಗೆ ಟೆಕ್ನಿಕಲ್ ಆಗಿ ಡೆವಲಪ್ ಆಗಿರ್ಲಿಲ್ಲ. ಹಾಗಾಗಿ ಒಂದು ಸಾಂಗ್ ರೆಕಾರ್ಡ್ ಆಗ್ಬೇಕಾದ್ರೆ ಒಂದು ಕನಿಷ್ಠ ಅಂದ್ರೆ 60 ಜನ ವಾದ್ಯಗಾರರು ಇರ್ತಾ ಇದ್ರಂತೆ ರೆಕಾರ್ಡಿಂಗ್ ಯೂನಿಟ್ ಅಲ್ಲಿ. ಅಂದ್ರೆ ನಿನ್ನೆ ಹೇಳಿದಾಗೆ ನಾನು ಹಲವಾರು ಸ್ಟುಡಿಯೋಗಳಲ್ಲಿ ನೋಡಿದೀನಿ, ನಾವು ಡಬ್ಬಿಂಗ್ ಹೋದಾಗ ಸಾಂಗ್ ರೆಕಾರ್ಡಿಂಗು ಅದನ್ನೆಲ್ಲ ಕೇಳಿದೀನಿ, ಹಾಗಾಗಿ ಕಣ್ಣಾರೆ ನೋಡಿದೀನಿ ಆ ಕಾಲದ ಒಂದು ವೈಭವನ. ಏನಂದ್ರೆ ಅಷ್ಟು ಜನ ವಾದ್ಯಗೋಷ್ಠಿ ಅವ್ರನ್ನೆಲ್ಲ ಕರ್ಕೊಂಡ್ಬರೋದಕ್ಕೆ ಪ್ರೊಡ್ಯೂಸರ್ ಕಾರ್ ಕಳಿಸ್ಬೇಕಾಗಿತ್ತು. ಪಿಕಪ್ ಮಾಡೋರು ಕೊಳಲು ನುಡಿಸ್ತಾರಲ್ಲ, ಅವ್ರು ಕಳಿಸಿದ್ರೆ ನೀನ್ ಫಸ್ಟ್ ಹೋಗಿ ಕ್ಲಾರಿನೇಟ್ ನುಡಿಸೋರ್ನ ಕರ್ಕೊಂಬ ಅಂತ ಕಳಿಸ್ಬಿಡೋರು, ಕ್ಲಾರಿನೇಟ್ ಅವ್ರ ಹತ್ರ ಹೋದ್ರೆ ನೀನ್ ತಬಲದವ್ನ ಕರ್ಕೊಂಬ ಅಂತ ಕಳಿಸ್ಬಿಡೋರು. ಹೀಗೆ ಕಪ್ಪೇನ್ ತಕ್ಕಡಿ ಲಗ್ದಂಗೆ ಎಲ್ಲರೂ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಡೋದು. 5 ಕಾರ್ ಕಳಿಸಿದ್ರು 9 ಗಂಟೆ ಕಾಲ್ ಶೀಟ್ ಅಂತ ಹಾಕೊಂಡ್ರೆ 11 ಗಂಟೆಗೆ ಬರೋರು ಎಲ್ಲರೂ. ಇದ್ರ ಜೊತೆಗೆ ಏನಂತೆ ಗೊತ್ತಾ ಚಂದ್ರು, ಆಗ ಇದು ಚೆನ್ನೈ ಅಂದ್ರೆ ಮದ್ರಾಸಿನ್, ಅವಾಗೆಲ್ಲ ಮದ್ರಾಸ್ ಅಂತ ಹೇಳ್ತಿದ್ದಾನೆ, ಅವಾಗ ಆ ಕೋಡಂಬಾಕಂ ಅಂತ ಇದೆಯಲ್ಲ ಜಾಗ, ಅಲ್ಲಿ ಈಗಿರೋ ಹಾಗೆ ಇದು ಫ್ಲೈಓವರ್ ಇರ್ಲಿಲ್ಲ, ಆಮೇಲೆ ಜಾಸ್ತಿ ಆಗ್ತಾ ಆಗ್ತಾ ಅದು ಕಟ್ಟಿದ್ದು. ಅಲ್ಲೇನಾಗದು ಅಂದ್ರೆ ಒಂದು ಇದು ಟ್ರೈನ್ದು ಲೆವೆಲ್ ಕ್ರಾಸಿಂಗ್ ಅಂತ ಇರುತ್ತಲ್ಲ, ಅಲ್ಲಿ ಒಂದ್ಸಲ ಗೇಟ್ ಹಾಕ್ಬಿಟ್ರೆ ಒಂದ್ 10-12 ಟ್ರೈನ್ ಹೋಗೋ ತನಕ ಅದು ತೆಗಿತಾ ಇರ್ಲಿಲ್ಲ, ಅಲ್ಲಿವರೆಗೂ ಕಾಯ್ತಾ ಇರ್ಬೇಕಾಗಿತ್ತು. ಅಲ್ಲಿ ವೆಹಿಕಲ್ ಅಲ್ಲಿ ಹೋಗೋರೆಲ್ಲ, ಟ್ರೈನ್ ಫುಲ್ ಎಲ್ಲಾ ಅಲ್ಲಿನ ಟ್ರೈನ್ಗಳೆಲ್ಲ ಕ್ಲಿಯರ್ ಆಗೋವರೆಗೂ ಗೇಟ್ ಹಾಕೇ ಇರ್ತಿತ್ತು, ಹಾಗಾಗಿ ಕಾಯ್ತಾ ನಿಂತಿರ್ಬೇಕಾಗ್ತಿತ್ತು. ಸೊ ಈ ಮ್ಯೂಸಿಷಿಯನ್ಸ್ ಮತ್ತೆ ಸಿಂಗರ್ಸ್ಗಳು ತಡವಾಗಿ ಬಂದಾಗ ಇದೊಂದು ರೆಡಿಮೇಡ್ ನೆಪಾನ ಕೊಡ್ತಾ ಇದ್ರಂತೆ, ಕ್ರಾಸ್ ಗೇಟ್ ಹಾಕ್ಬಿಟ್ಟಿತ್ತು, ಹಾಗಾಗಿ ನಮ್ಗೆ ಬರೋದ್ ಲೇಟ್ ಆಯ್ತು ಅಂತ. ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಅಲ್ವಾ, ಹೀಗಾಗ್ಬಿಟ್ಟು ಇಷ್ಟು ಕಷ್ಟಗಳ ಮಧ್ಯೆ ಹೆಂಗೆ ರೆಕಾರ್ಡಿಂಗ್ ನಡೀತಾ ಇತ್ತು ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಓಕೆ, ನಾವಾಗ್ಲೇ ವಾದ್ಯಗಾರನ್ನೆಲ್ಲ ಕರ್ಕೊಂಬಂದು ರೆಕಾರ್ಡಿಂಗ್ ಮಾಡೋದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ. 11-12 ಆಗ್ಬಿಡೋದು. ಇನ್ಫ್ಯಾಕ್ಟ್ ಕೆಲವು ಸರ್ತಿ ಲಂಚ್ ಟೈಮ್ ಆಗ್ಬಿಡೋದು, ಬಂದಾಗ ಬಂದು ಸ್ವಲ್ಪ ಹೊತ್ತಿಗೆ ಲಂಚ್ ಟೈಮ್, ಇನ್ನು ಊಟದ ಸಮ್ ಟೈಮ್ ಬಂದಾಗ ಇನ್ನೊಂಥರ ತರಲೆ, ಒಬ್ರು ಬಿರಿಯಾನಿ ಬೇಕು ಅಂತ, ಒಬ್ರು ಪಲಾವ್ ಬೇಕು ಅಂತ, ಒಬ್ರು ಚಿಕನ್ ಬೇಕು ಅಂತ, ಹಿಂಗೆ ಒಬ್ಬೊಬ್ಬರು ಒಂದೊಂದು ಡಿಮ್ಯಾಂಡು. ಇವೆಲ್ಲ ತೀರಿಸೋ ಅಷ್ಟರೊಳಗೆ ಮ್ಯಾನೇಜರು ಪಾಪ ಅಣ್ಣಗಾಯಿ ನೀರ್ಗಾಯಿ ಆಗ್ಬಿಡ್ತಾ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಒಬ್ಬೊಬ್ರಿಗೆ. ಮತ್ತೆ ನಾವು ಆಗ ಕೆಲವು ಕಲಾವಿದರು ಹಾಗೆ ನಡ್ಕೋತಾ ಇದ್ದಿದ್ದನ್ನು ನೋಡಿದೀವಿ, ಅಂದ್ರೆ ಇಂತ ಹೋಟೆಲ್ ಇಂದಾನೆ ಇಂಥದ್ದೇ ಬೇಕು ಅಂತ ಹೇಳಿಯಲ್ವಾ ತರಿಸ್ಕೋತಾ ಇದ್ದಿದ್ದು. ಇದು ಡೇ ಟೈಮ್ ರೆಕಾರ್ಡಿಂಗ್ ಆದ್ರೆ ಈ ಪರಿಸ್ಥಿತಿ, ಆದ್ರೆ ನೈಟ್ ಕಿಲ್ ನೈಟ್ ಕಾಲ್ ಶೀಟ್ ಆದ್ರಂತೂ ಅದು ಇನ್ನೊಂಥರ ಪರಿಸ್ಥಿತಿ. ಏನಂದ್ರೆ ಒಂದು ರೀರೆಕಾರ್ಡಿಂಗ್ ಎಲ್ಲ ನೈಟ್ ಮಾಡೋರು, ಒಂದು ರೀಲ್ ರೀರೆಕಾರ್ಡಿಂಗ್ ಮಾಡಿಬಿಟ್ಟು ಇನ್ನೊಂದು ರೀಲ್ ಮಾಡಕ್ಕೆ ರೆಡಿ ಆಗೋಷ್ಟ್ರಲ್ಲಿ ನೋಡಿದ್ರೆ ವಾದ್ಯಗಾರರು ಯಾರು ಇರ್ತಾರಲ್ಲ ನಾಪತ್ತೆ ಆಗ್ಬಿಟ್ರು ಅವರು. ಆಗ ಏನು ಗೊತ್ತಾ, ತಮಿಳ್ನಾಡಲ್ಲಿ ಪ್ರಾಹಿಬಿಷನ್ ಇತ್ತು, ಪಾನ ನಿಷೇಧ ಇತ್ತು. ಆ ಟೈಮಲ್ಲಿ ಏನಂದರೆ ಸೆಲ್ಫೋಟ್ ಅಂತೇಳಿ ಒಂದು ಮದ್ಯ ಸಿಗೋದು, ಅದನ್ನು ಅಕ್ರಮವಾಗಿ ಮಾರೋರು. ಅದು ಎಸ್ಪೆಷಲಿ ನಿಷೇಧ ಇದ್ದು, ಅದು ಏನು ಗೊತ್ತಾ, ಸ್ಟುಡಿಯೋ ಸುತ್ತಮುತ್ತ ಸೈಲೆಂಟಾಗಿ ಬಂದು ಮಾರೋರು. ಈ ಮಧ್ಯಾಹ್ನ ಕುಡಿದ್ಬಿಟ್ಟು ಸ್ಟುಡಿಯೋ ಪಕ್ಕದಲ್ಲಿರೋ ಪೊದೆಗಳಲ್ಲಿ ಮಲ್ಕೊಂಬಿಡ್ತಿದ್ರು ಈ ವಾದ್ಯಗಾರರು. ಅವ್ರನ್ನ ಹುಡುಕಿ ಎಬ್ಸಿ ಕರ್ಕೊಂಬರೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ಈ ಟಾರ್ಚರ್ಗೆ ನಿರ್ಮಾಪಕ ಏನ್ ಅನ್ಕೋತಿದ್ರು, ಈಗಾದ್ರೂ ಒಂದ್ ಸೇರಿ ತಿಳಿಸ್ಕೊಳಕ್ಕೆ ಬೇಕು ಅಂತ ಕಾಯೋರು ಅಲ್ವಾ. ಯಾರಿಗೆ ಆಗ್ಲಿ ಹೊಟ್ಟೆ ಹೊರದಾಗೋದು, ಅವ್ರಿಗೆ ಹೇಳಿದ ಕಡೆ ಊಟ ತಿಂಡಿ ತಂದ್ಕೊಟ್ಟು ಅವ್ರ ಬಂದಾಗ ಬಂದ್ರಪ್ಪ ಅಂತ ಕೆಲ್ಸಕ್ಕೆ ಒಪ್ಕೊಂಡು ಎಲ್ಲಾ ಮಾಡಿದ್ರು ಕೂಡ ಪ್ರೊಡ್ಯೂಸರ್ಗಳಿಗೆ ಈ ತರ ಹಿಂಸೆಗಳು ಕೊಡ್ತಾನೆ ಇದ್ರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ವಾ ಅವ್ರಿಗೂ. ಅವರು ಸೇಟ್ ತಿಸ್ಕೋಬೇಕು, ಹೆಂಗ್ ತಿಸ್ಕೊಳ್ತಿದ್ರು ಗೊತ್ತಾ ಅವ್ರು. ಅವಾಗೆಲ್ಲ ಏನಂದ್ರೆ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಪೇಮೆಂಟ್ ನ ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಯ್ತು ಮ್ಯೂಸಿಷಿಯನ್ಸ್. ಈ ಪ್ರೊಡ್ಯೂಸರ್ಗಳು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಕಳ್ಸೋ, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಕಳ್ಸೋರು.
ಸೊ ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋಷ್ಟೊಳಗೆ ಈ ಮ್ಯೂಸಿಷಿಯನ್ಸ್ಗೆ ಚಪ್ಪಲಿ ಸೋದೋಗ್ಬಿಡೋದು ಹಂಗೆ. ಇದನ್ನೆಲ್ಲ ಜೈಗೋಪಾಲ್ ಅವ್ರು ನೋಡಿ ಇದಕ್ಕೊಂದು ಕರೆಕ್ಟಾಗಿ ಒಂದು ಸೊಲ್ಯೂಷನ್ ತರಬೇಕು ಅಂತ ಡಿಸೈಡ್ ಮಾಡಿದ್ರು. ಸೊ ಜೈಗೋಪಾಲ್ ಅವ್ರು ಏನು ಮಾಡಿದ್ರು ಅನ್ನೋದನ್ನು ನಾವು ಒಂದು ಬ್ರೇಕ್ ತೊಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈ ವಾದ್ಯಗಾರರು ಮತ್ತೆ ಪ್ರೊಡ್ಯೂಸರ್ಗಳ ಮಧ್ಯೆ ಒಂದು ಶೀತಲ ಸಮರ ನಡೀತಾನೆ ಇರ್ತಾ ಇತ್ತು ಅಲ್ವಾ? ಹೌದು. ಅವರು ಶೂಟಿಂಗ್ ಅಥವಾ ಐ ಮೀನ್ ರೆಕಾರ್ಡಿಂಗ್ಗೆ ರೀ ರೆಕಾರ್ಡಿಂಗ್ಗೆ ಬರೋದಕ್ಕೆ ಹೇಗೆ ಟೈಮ್ಗಳನ್ನ ಸರಿಯಾಗಿ ಅಡ್ಜಸ್ಟ್ ಆಗಿ ಬರ್ತಾ ಇರ್ಲಿಲ್ವೋ, ಊಟ ತಿಂಡಿ ವಿಷಯಕ್ಕೆ ಹೇಗೆ ಗಲಾಟೆ ಮಾಡ್ತಿದ್ರು, ಹಾಗೆ ಪೇಮೆಂಟ್ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ಗಳು ಕೂಡ ತಕರಾರು ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಇದು ಪ್ರಾಬ್ಲಮ್ ಎಲ್ಲರ ಗಮನಕ್ಕೂ ಬಂದಿತ್ತು, ಆದ್ರೆ ಯಾರು ಅದಕ್ಕೆ ಏನಾದ್ರು ಸಾಲ್ವ್ ಮಾಡಬೇಕು ಅಂತ ಟ್ರೈ ಮಾಡಿರ್ಲಿಲ್ಲ. ಆದರೆ ಜೈಗೋಪಾಲ್ ಅವರು ತೀರ್ಮಾನ ಮಾಡಿದ್ರು ಇದು ಹಿಂಗೆ ನಡೆದ್ರೆ ಚೆನ್ನಾಗಿರಲ್ಲ, ಇದು ಇಟ್ ಈಸ್ ನಾಟ್ ಹೆಲ್ದಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಸಿನಿ ಮ್ಯೂಸಿಷಿಯನ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ರು. ಅಸೋಸಿಯೇಷನ್ ಪ್ರಕಾರ ರೂಲ್ಸ್ ತಗೊಂಬಂದ್ರು, ಏನಂದ್ರೆ ಒಂದು ವಾದ್ಯಕ್ಕೆ ಎಷ್ಟು ಪೇಮೆಂಟ್ ಕೊಡಬೇಕು, ಆಮೇಲೆ ಟೈಮಿಂಗ್ಸ್ ಏನಿರಬೇಕು, ಆಮೇಲೆ ಸ್ಪಾಟ್ ಪೇಮೆಂಟ್ ಕೊಡಬೇಕು, ಈ ಥರ ಎಲ್ಲ ರೂಲ್ಸ್ ಫಿಕ್ಸ್ ಮಾಡಿದ್ರು. ಇದು ಫಿಕ್ಸ್ ಮಾಡಿದ ತಕ್ಷಣ ಒಪ್ಕೊಳ್ತಾರ ಪ್ರೊಡ್ಯೂಸರ್, ಅವರು ಇಲ್ಲ ಆಗೋದಿಲ್ಲ ಹಂಗೆ ಹಿಂಗೆ ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಆಗ ಜೈಗೋಪಾಲ್ ಅವ್ರ ಏನಂದ್ರು ಅದು ಹಂಗಲ್ಲ, ಅದು ನೋಡಿ ನಿಮಗೂ ಅಡ್ವಾಂಟೇಜ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಏನು ಅಡ್ವಾಂಟೇಜಸ್ ಪ್ರೊಡ್ಯೂಸರ್ಗೆ ಅಂದ್ರೆ, ನೀವು ಯಾರಿಗೂ ಕಾರ್ ಕಳಿಸ್ಬೇಕಾಗಿಲ್ಲ, ಅವರೆಲ್ಲ 9 ಗಂಟೆಗೆ ಬರಬೇಕು ಅವ್ರು ಬರಬೇಕು, ಆಮೇಲೆ ಅವ್ರಿಗೆ ಬರ್ದೇ ಇದ್ರೆ ಪೇಮೆಂಟ್ ಇಲ್ಲ, ಪೇಮೆಂಟ್ ಇಲ್ಲ, ಆಮೇಲೆ ಊಟ ತಿಂಡಿ ಅನ್ನೋದು ಪ್ರೊಡ್ಯೂಸರ್ ಜವಾಬ್ದಾರಿ ಅಲ್ಲ, ಅವ್ರಿಗೆ ಏನ್ ಬೇಕು ಅವ್ರು ತಂದ್ಕೋಬೇಕು, ಅದನ್ನ ಪ್ರೊಡ್ಯೂಸರ್ ಹೀಗೆ. ಸೊ ಈ ತರ ಎರಡ್ ಕಡೆಗೂ ಅಡ್ವಾಂಟೇಜು, ಎರಡ್ ಕಡೆಗೂ ಡಿಸ್ಅಡ್ವಾಂಟೇಜು, ಇದನ್ನೆಲ್ಲ ಸರಿಪಡಿಸಿ ಕರೆಕ್ಟ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತಂದು ಇದು ಮಾಡಿದ್ಮೇಲೆ ಕ್ರಮೇಣ ಇದನ್ನ ಎಲ್ಲರೂ ಒಪ್ಕೊಂಡ್ರು. ಅದು ಎಷ್ಟು ಪಾಪ್ಯುಲರ್ ಆಗೋಯ್ತು ಆ ಸಿಸ್ಟಮ್ ಅಸೋಸಿಯೇಷನ್ ಅಂದ್ರೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬಾಲಿವುಡ್ ನಲ್ಲಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಆರ್ ಎನ್ ಜೈಗೋಪಾಲ್ ಅವರು ಹಾಕಿದ ಗೈಡ್ಲೈನ್ಸ್ ಪ್ರಕಾರನೇ ಅಸೋಸಿಯೇಷನ್ಸ್ ಗಳು ಶುರುವಾಯ್ತು. ಇಂಥ ಅದ್ಭುತವಾದ ಕೆಲಸನ ಆರ್ ಎನ್ ಜೈಗೋಪಾಲ್ ಮಾಡಿದ್ದಾರೆ ನಿಜವಾಗ್ಲು. ಎಲ್ಲರೂ ಮಾತಾಡ್ತಾರೆ, ಯಾರು ಮುಂದೆ ನಿಂತು ಮುಂದಾಳತ್ವ ವಹಿಸಿ ಮಾಡೋದಿಲ್ಲ, ಬಿಕಾಸ್ ಎರಡ್ ಕಡೆಯಿಂದ ಕೆಟ್ಟವರಾಗ್ಬಿಡ್ತೀವಿ ಅನ್ನೋ ಒಂದು. ಹೌದು, ಹೀಗಿರುವಾಗ ಕಾಪಿ ರೈಟ್ಸ್ ಬಗ್ಗೆ ಒಂದು ಹೋರಾಟ ಮಾಡಿದ್ರು ಅಂತ ಹೇಳಿದ್ವಲ್ಲ, ಅದೇನು ಅಂತ ನಾವು ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 1960 ಸಮಯದಲ್ಲಿ ಈ ಸಿನಿಮಾ ಗೀತೆಗಳ ಹಕ್ಕುಗಳನ್ನ ಕಾಪಾಡೋಕೆ ಅಂತ ನ್ಯಾಟ್ಸನ್ ಅನ್ನೋ ಮ್ಯೂಸಿಕ್ ಕಂಪನಿ ಒಂದು ಸಂಘಟನೆಯನ್ನ ಮಾಡ್ತಂತೆ. ಮದ್ರಾಸ್ನಲ್ಲಿ ಮಾಡಿದ ಹೋರಾಟದ ವಿವರನ ತಿಳ್ಕೊಂಡು ಅವರು ಸೌತ್ ಇಂಡಿಯಾ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಜೈಗೋಪಾಲ್ ಅವ್ರನ್ನ ನೇಮಕ ಮಾಡಿದ್ರು. ಆದ್ರೆ ಆ ಸಂಸ್ಥೆ ಮ್ಯೂಸಿಕ್ ಡೈರೆಕ್ಟರ್ಸ್ ಮತ್ತೆ ಲಿರಿಕ್ ರೈಟರ್ಸ್ಗೆ ಲಾಭದಲ್ಲಿ ಶೇರ್ ನ ಕೊಡ್ತಾ ಇರ್ಲಿಲ್ವಂತ. ಹೌದಾ? ಹೌದು. ಆ ಮೀಟಿಂಗ್ ಬಂದಾಗ ಅವ್ರಿಗೆಲ್ರಿಗೂ ರಾಜೋಪಚಾರ ಮಾಡೋರಂತೆ, ಏನು ಚೆನ್ನಾಗಿರೋ ಊಟ ತಿಂಡಿ ಕೊಡಿಸ್ಬಿಡೋದು, ಎಲ್ಲ ಕೊಡಿಸ್ಬಿಡೋದು, ಹೀಗೆಲ್ಲ ಮಾಡಿದ್ರೆ ಅವರು ಸುಮ್ಮನಿರ್ತಾರೆ ಅಂತ ಅನ್ಕೊಂಬಿಟ್ಟಿದ್ರು ಅವರು, ನ್ಯಾಟ್ಸನ್ ಕಂಪನಿಯವರು ಆದರೆ ಜೈಗೋಪಾಲ್ ಬಿಡಲಿಲ್ಲ. ಅಲ್ಲೂ ಒಂದು ಹೋರಾಟ ಶುರು ಮಾಡಿದ್ರು, ಸ್ವಂತ ಖರ್ಚಲ್ಲಿ ಮೀಟಿಂಗ್ ಬರೋಕ್ಕೆ ಶುರು ಮಾಡಿದ್ರು, ಮತ್ತು ಊಟ ತಿಂಡಿ ಎಲ್ಲ ಅವ್ರ ಸ್ವಂತ ವ್ಯವಸ್ಥೆ ಮಾಡಿಕೊಂಡ್ರು. ಕ್ರಮೇಣ ಒಂಥರ ಈ ನೌಶಾದ್ ಅವರು, ಆಮೇಲೆ ಸಲೀಲ್ ಚೌಧರಿ, ಆಮೇಲೆ ಎಂ ಬಿ ಶ್ರೀನಿವಾಸನ್ನು, ದಾಶರಥಿ ಇವರೆಲ್ಲ ದಿಗ್ಗಜರು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ, ಅವರೆಲ್ಲ ಜೈಗೋಪಾಲ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ನ್ಯಾಟ್ಸನ್ ಕಂಪನಿ ಅದ್ರ ಹಂಗೆ ಯಾತಕ್ಕೆ ಬೇಕು ಅಂತ ಏನು ಮಾಡಿದ್ರು, ಲಿರಿಕ್ ರೈಟರ್ಸ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ಗಳೆಲ್ಲ ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಅಂತ ಒಂದು ಶುರು ಮಾಡಿಕೊಂಡ್ರು. ಏನಂದ್ರೆ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿ ಅನ್ನೋ ಹೆಸರಿನಲ್ಲಿ ಶುರು ಮಾಡಿದ್ರು ಅವರು 1980 ಇಸ್ವಿನಲ್ಲಿ. ಅದಕ್ಕೆ ಭಾರತ ಸರ್ಕಾರ ಅಧಿಕೃತವಾದಂತಹ ಮನ್ನಣೆ ಕೂಡ ಕೊಡ್ತು, ಗವರ್ಮೆಂಟ್ ಇಂದನೂ ಅದಕ್ಕೆ ಅಪ್ರೂವಲ್ ಇವತ್ತಿಗೂ ಇದೆ. ಅದು ಇಂಡಿಯನ್ ಪರ್ಫಾರ್ಮರ್ಸ್ ರೈಟ್ ಪರ್ಫಾರ್ಮಿಂಗ್ ರೈಟ್ ಸೊಸೈಟಿ ಅಂತ, IPRS ಅಂತ ಅದ್ರ ಹೆಸರು. ಓಕೆ. ಸೊ ಜೈಗೋಪಾಲ್ ಅವರ ಹೋರಾಟ ಹೆಂಗ್ ನಡೀತು ಅಂತ ಕಂಟಿನ್ಯೂ ಮಾಡ್ತೀವಿ, ಒಂದು ಬ್ರೇಕ್ ತಗೊಂಡು. ನೀವು ಕೇಳ್ತಾರಿ ಅಲ್ಲ ಚಂದ್ರು, ಈಗ
ಮಾತಾಡ್ತಾ ಮಾತಾಡ್ತಾ ಆರ್ ಎನ್ ಜಯಗೋಪಾಲ್ ಅವ್ರು ಬರ್ದಿರೋ ಇನ್ನೊಂದು ಅದ್ಭುತವಾದ ಹಾಡನ್ನ ನಾವು ಕೇಳ್ಕೊಂಡು ಬರೋಣ. ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ, ಸಿನಿಮಾ ನಿರ್ಮಾಪಕರಿಗೋಸ್ಕರ, ಕಲಾವಿದರಿಗೋಸ್ಕರ. ಅವರನ್ನ ನಾವು ಮರೆಯಕ್ಕೆ ಆಗಲ್ಲ, ಹಾಗಾಗಿ ಮರೆಯದ ನೆನಪನು ಅಂತ ಒಂದು ಸೂಪರ್ ಹಾಡ ತಂದೆ ನಿಂದೆ ನೀನು ಅಂತ ಅವರೇ ಬರೆದಿರೋ ಹಾಡನ್ನ ಪೂರ್ತಿಯಾಗಿ ಕೇಳ್ಕೊಂಬನ್ನಿ. ನಾವೊಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇವಾಗ್ಲೇ ಹೇಳಿದ್ರಿ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ ಸೊಸೈಟಿ ಅಂತ ಒಂದು ಸಂಸ್ಥೆ ಶುರು ಆಯ್ತು ಅಂತಾರೆ. ನಮ್ಮ ಭಾರತದ ಸರ್ಕಾರನೇ ಅದಕ್ಕೆ ಒಂದು ಅಪ್ರೂವಲ್ ಕೊಡ್ತು ಅಂತ ಅಲ್ವಾ. ಈ ಬೆಳವಣಿಗೆಯಲ್ಲಿ ಜಯಗೋಪಾಲ್ ಅವರು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ ಅಂತ ಕೂಡ ಹೇಳಿದ್ರೆ. ಹೌದು, ಅವರು ಈ ಸಂಘಟನೆಯ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಆಗಿ ಒಂದು ಟರ್ಮ್ ಕೆಲಸ ಮಾಡಿದ್ದಾರೆ ಗೊತ್ತಾ. ಫಿಲ್ಮ್ ಮ್ಯೂಸಿಕ್ ಕುರಿತು 3 ವರ್ಲ್ಡ್ ಕಾನ್ಫರೆನ್ಸ್ ಗಳಲ್ಲಿ ಜಯಗೋಪಾಲ್ ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಮೊದಲು ಸ್ಪೇನ್ ಅಲ್ಲಿ ಒಂದು ಸಮ್ಮೇಳನ ಆಯ್ತು, ಅದೇ ಮ್ಯಾಡ್ರಿಡ್, ಮ್ಯಾಡ್ರಿಡ್ ಅನ್ನೋ ಊರಲ್ಲಿ. ಓಕೆ, ಅಲ್ಲಿ ಚಿತ್ರಗೀತೆಗಳ ಸ್ವರೂಪದ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಆಮೇಲೆ ಪ್ಯಾರಿಸ್ ಹೋಗಿ ಆರ್ಕೆಸ್ಟ್ರೇಷನ್ ಅಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಕಲ್ತ್ಕೊಂಡು ಬಂದ್ರು. ಆರ್ಕೆಸ್ಟ್ರೇಷನ್ ಅದನ್ನ ತಗೊಂಡ್ಬಂದು ಇಲ್ಲಿ ಅಂದ್ರೆ ನಮ್ ಕರ್ನಾಟಕದಲ್ಲಿ ಆ ಟೆಕ್ನಿಕ್ ಬಳಸಿ ಪಲ್ಲವಿ ಅನುಪಲ್ಲವಿ ಸಿನಿಮಾದಲ್ಲಿ ನಗುವ ನಯನ ಮಧುರ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರು ಆ ಟೆಕ್ನಿಕ್. ಈ ಹಾಡು ಇವತ್ತಿಗೂ ಕೂಡ ಫೇಮಸ್ ಹಾಡು. ಅದಾದ್ಮೇಲೆ ನೋಡು ನ್ಯೂಜಿಲೆಂಡ್ ಆಕ್ಲೆಂಡ್ ಅಂತಿದೆ, ಆಕ್ಲೆಂಡ್. ಅಕ್ಕನ ಮಗಳು ಆಕ್ಲೆಂಡ್ ಅಲ್ಲಿ ಇದ್ದಾಳೆ, ಈಗ ನಮ್ಮ ಅಕ್ಕ ಕೂಡ ಅಲ್ಲಿ ಹೋಗಿದ್ದಾಳೆ. ಎಕ್ಸಾಕ್ಟ್ಲಿ, ಅದೇ ಊರು ಮನ್ಸ್ಗೋಸ್ಕರ. ಅಲ್ಲಿ ಒಂದು ಅಲ್ಲೊಂದು ಸಮ್ಮೇಳನ ನಡೀತು, ಅದರಲ್ಲಿ ಜಯಗೋಪಾಲ್ ಅವರು ಭಾಗವಹಿಸಿದ್ರು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಮ್ಮೇಳನ ಯಾವ್ದು ಗೊತ್ತಾ, ಅವ್ರು ಭಾಗವಹಿಸಿದ್ದು 1994 ವಾಷಿಂಗ್ಟನ್ ಅಲ್ಲಿ. ಅದ್ರದ್ದು ಬಹಳ ಇಂಪಾರ್ಟೆಂಟ್ ಅದು. ಅದು ಅದ್ರ ಡೀಟೇಲ್ಸ್ ಏನು ಅಂತ ನಾವು ಹೇಳ್ತೀವಿ ಒಂದು ಬ್ರೇಕ್ ತಗೊಂಡು. ನೀವು ಕೇಳ್ತಾ ಇರಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಂತ ಇನ್ನೊಂದು ಸುಂದರವಾದ ಹಾಡು ಬಂಧನ ಚಿತ್ರದ್ದು. ವಾಪಸ್ ಬಂದು ಅವ್ರ ಬಗ್ಗೆ ಮಾತುಕತೆ ಮುಂದುವರಿಸ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಚಂದ್ರು ಆಗ್ಲೇ ಹೇಳ್ತಿದ್ರಿ 1994 ಅಮೆರಿಕಾದ ವಾಷಿಂಗ್ಟನ್ ವರ್ಲ್ಡ್ ಫಿಲ್ಮ್ ಮ್ಯೂಸಿಷಿಯನ್ ಕಾನ್ಫರೆನ್ಸ್ ನಡೀತು ಅಂತ ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ವಲ್ಲ. ಯಾಕಂದ್ರೆ ಜಯಗೋಪಾಲ್ ಅವರು ಇಡೀ ಏಷ್ಯಾ ದೇಶದ ಸಿನಿಮಾಗಳಲ್ಲಿ ಮ್ಯೂಸಿಕ್ ಹೇಗೆ ಬಳಕೆ ಆಗುತ್ತಿದೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂತ ಲೆಕ್ಚರ್ ಕೊಟ್ರು. ಅವ್ರೆಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು ಅಂದರೆ, ಅಮೇರಿಕಾದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಇದ್ರಲ್ಲ, ಅವ್ರ ತಮ್ಮ ಎಡ್ವರ್ಡ್ ಕೆನಡಿ, ಅವರು ಭಾಳ ಇಷ್ಟಪಟ್ಬಿಟ್ರು ಒಂಥರ. ಇದರಿಂದ ಅಮೇರಿಕಾದಲ್ಲಿ ಬಳಕೆ ಆಗೋ ಈ ಭಾರತೀಯ ಭಾಷೆಗಳ ಚಿತ್ರಗೀತೆನಲ್ಲಿ ರಾಯಲ್ಟಿ ಸಿಗೋದಕ್ಕೆ ಸಾಧ್ಯ ಆಯ್ತು ಇವಾಗ. ಇದರಿಂದ ಅಲ್ಲಿ ಉಪಯೋಗಿಸ್ತಾ ಇದ್ದ ಭಾರತೀಯ ಚಿತ್ರಗೀತೆಗೆ ರಾಯಲ್ಟಿ ಕೊಡಕ್ ಶುರು ಮಾಡೋದು. ಇನ್ನೊಂದು ವಿಶೇಷ ಅಂದ್ರೆ ಏನ್ ಗೊತ್ತಾ, ಆಗಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ವೈಟ್ ಹೌಸ್ ನಲ್ಲಿ ನೀಡಿದ ವಿಶೇಷ ಭೋಜನ ಕೂಟ ಒಂದಕ್ಕೆ ಜಯಗೋಪಾಲ್ ಅವರನ್ನ ಕೂಡ ಆಹ್ವಾನಿಸಿದ್ರಂತೆ. ಅಂದ್ರೆ ಅವ್ರನ್ನ ಒನ್ ಆಫ್ ದಿ ಗೆಸ್ಟ್ ನಮ್ಮ ಜಯಗೋಪಾಲ್ ಅವರು. ಎಂತ ಹೆಮ್ಮೆ ಅಲ್ವಾ ನಮ್ಗೆ, ಒಬ್ಬ ಕನ್ನಡಿಗ ಇಷ್ಟೆಲ್ಲ ವೈಟ್ ಹೌಸ್ ಒಳಗೆ ಹೋಗಿ ಒಂದು ಭೋಜನ ಕೂಟದಲ್ಲಿ ಆಹ್ವಾನಿತರಾಗಿದ್ದಾರೆ. ಏನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜಯಗೋಪಾಲ್ ಅವರ ಹೋರಾಟದಲ್ಲಿ ಕಷ್ಟಗಳೇ ಇರಲಿಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಅವರು ಕಷ್ಟಗಳಿದ್ವು ಅದನ್ನು ಮೀರಿ ಹೋರಾಡಿದವರು, ಹೋರಾಡ್ಕೊಂಡು ಬಂದವರು. ಅವರಿಗೆ 2004 ಒಂದು ಭಾಳ ದೊಡ್ಡ ಕಷ್ಟ ಬಂತು. ಏನಪ್ಪ ಅಂದರೆ, ಆಗ ಈ ಚಿತ್ರಗೀತೆಗಳನ್ನು ಬಳಸಿ ಮೊಬೈಲ್ ರಿಂಗ್ ಟೋನು, ಆಮೇಲೆ ರಿಯಾಲಿಟಿ ಶೋಗಳೆಲ್ಲ ಹೆಚ್ಚಾಗೋ ಶುರು ಆಯ್ತು. ರಿಯಾಲಿಟಿ ಶೋಗಳು ಶುರು ಆಗಿದ್ದ ವರ್ಷನೇ 2004. ಯಾವ ಒಂದು ಟಿವಿಲಿ ನೋಡಿದ್ರು ಕೂಡ ಒಂದು ಸಿನಿಮಾ ಹಾಡುಗಳನ್ನ ಇಟ್ಕೊಂಡು ಡಾನ್ಸ್ ಮಾಡೋದು ಅಥವಾ ಹಾಡುಗಳು ಆ ಥರದಲ್ಲ ಶುರು ಆಯ್ತು. ರಾಯಲ್ಟಿ ಅಂತ ಕೋಟಿಗಟ್ಟಲೆ ಹಣ ಬರಕ್ ಶುರು ಆಯ್ತಲ್ಲ, ಆವಾಗ ಈ ಮ್ಯೂಸಿಕ್ ಕಂಪನಿಗಳು, ಮ್ಯೂಸಿಕ್ ಡೈರೆಕ್ಟರ್ಸ್ ಮತ್ತು ಲಿರಿಕ್ ರೈಟರ್ಸ್ ಇವ್ರ ನಡುವೆ ಜಗಳ ಶುರು ಆಯ್ತು. ಮುಂದೇನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂತಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
ಹತ್ತೊಂದನೇ ಶತಮಾನದಲ್ಲಿ ರಿಚ್ ಇಂಡಸ್ಟ್ರಿ ಅನ್ಸ್ಕೊಂಡಿತ್ತು ನಮ್ಮ ಸಿನಿಮಾ ರಂಗ. ಹೌದು, ಅಲ್ಲಿ ಕೋಟಿಗಟ್ಟಲೆ ಹಣ ಹರಿತಾನೆ ಇರುತ್ತಾ ಇತ್ತು. ಈಗಲೂ ಕೂಡ ಅಷ್ಟೇ ಅಲ್ವಾ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಇಂಡಸ್ಟ್ರಿ ಅಂದ್ರೆ. ಇದರ ಹಕ್ಕು ಯಾರ್ದು, ಭವಿಷ್ಯದಲ್ಲಿ ಇದರ ಹಂಚಿಕೆ ಹೇಗಾಗಬೇಕು ಅಂತ ಹಲವಾರು ಪ್ರಶ್ನೆಗಳು ಎದ್ದವು. 2005 ಇಸ್ವಿನಲ್ಲಿ ಭಾರತ ಸರ್ಕಾರ ಜಾವೇದ್ ಅಖ್ತರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಸೃಷ್ಟಿ ಮಾಡಿತು. ಜಾವೇದ್ ಅಖ್ತರ್ ಕೂಡ ಒಳ್ಳೆ ನಮ್ಮ ಶೋಲೆ ಸಿನಿಮಾಗೆ ಅವರು ಮತ್ತೆ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಸಲೀಂ ಜಾವೇದ್ ಅಂತಾರೆ, ಸಲೀಂ ಖಾನ್ ಅವರು ಜೋಡಿಗೆ ಜಾವೇದ್ ಜೋಡಿ ಸಿನಿಮಾಗೆ ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಬರ್ತಿದ್ರು. ಅದೇ ಸೇಮ್ ಜಾವೇದ್ ಅಖ್ತರ್ ಅಂದ್ರೆ ಶಬಾನ್ ಆಜ್ಮಿ ಅವರ ಯಜಮಾನರು. ಆಮೇಲೆ ನಮ್ಮ ಫರ್ಹಾನ್ ಅಖ್ತರ್ ತಂದೆ. ಈ ಒಂದು ಕಮಿಟಿ ಮಾಡಿದ್ರಲ್ಲ ಸರ್ಕಾರ, ಆ ಕಮಿಟಿನಲ್ಲಿ ಜೈಗೋಪಾಲ್ ಅವರು ಮೆಂಬರ್ ಆಗಿದ್ರು. ಹೊಸ ಕಾಪಿರೈಟ್ ಆಕ್ಟ್ನ ಡ್ರಾಫ್ಟ್ ಮಾಡೋ ಮುಖ್ಯವಾದ ಕೆಲಸನ ಜೈಗೋಪಾಲ್ ಅವರು ಮಾಡಿದ್ರು. May 17, 2012 ಇಸ್ವಿನಲ್ಲಿ ಸಿನಿಮಾ ಫೀಲ್ಡ್ನ ಕಾಪಿರೈಟ್ ಆಕ್ಟ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಕೂಡ ಆಯಿತು. ಅಂದರೆ ಇವರು ಬರೆದುಕೊಟ್ಟಂತ ಒಂದು ಕಾಪಿರೈಟ್. ಎಸ್, ಅದೇ ವರ್ಷ June 8 ಪ್ರೆಸಿಡೆಂಟ್ ಸಹಿ ಕೂಡ ಪಡೆದು ಅದು ಆಕ್ಟ್ ಆಗಿ ತೀರ್ಮಾನ ಆಯಿತು. ಅಲ್ಲಿ ತನಕ ನಮ್ಮ ಸಿನಿಮಾ ಫೀಲ್ಡ್ನಲ್ಲಿ ಕಾಪಿರೈಟ್ ಬಗ್ಗೆ ಇದ್ದ ಗೊಂದಲ ಇದರಿಂದ ದೂರ ಆಯಿತು ಅಂತಲೇ ಹೇಳ್ಬೋದು. ಹೌದು, ಇವತ್ತು ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಕಾಪಿರೈಟ್ ಆಕ್ಟ್ನ ಲಾಭ ಪಡಿತಾ ಇದೆ. ಅದನ್ನ ನೋಡೋಕೆ ಆ ಆಕ್ಟ್ ಅನ್ನು ರೂಪಿಸಿದಂತ ಜೈಗೋಪಾಲ್ ಅವರೇ ಇಲ್ಲ ಅನ್ನೋದು ಒಂಥರ ನೋವಿನ ವಿಷಯ. ಆದರೆ ಅದನ್ನ ಪಡ್ಕೊಂಡವರು, ಅದರ ಒಂದು ಏನು ಫಲವನ್ನು ಅನುಭವಿಸಿದವರು ನಿಜವಾಗ್ಲೂ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು. ಅಂತ ಆರ್ ಎನ್ ಜೈಗೋಪಾಲ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ತಿಳಿಸ್ತೀವಿ ಒಂದು ವಿರಾಮದ ನಂತರ. ನೀವು ಅವರೇ ಬರೆದಿರುವಂತ ಒಂದು ಅದ್ಭುತವಾದ ಹಾಡು, ದೇಹಕ್ಕೆ ಉಸಿರೇ ಸದಾ ಭಾರ, ಈ ಹಾಡನ್ನ ಕೇಳ್ಕೊಂಡು ಬನ್ನಿ. ಆಮೇಲೆ ನಾವು ಮುಂದುವರಿಸ್ತೀವಿ ಜೈಗೋಪಾಲ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಓನ್ಲಿ ಆನ್ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜೈಗೋಪಾಲ್ ಅವರು ನಮ್ಮ ವಾದಿರಾಜ್ ಇದಾರಲ್ಲ, ಅವ್ರ ಸಿನಿಮಾಗಳಲ್ಲಿ ಯಾವಾಗ್ಲೂ ಸಾಹಿತ್ಯ ಬರೀತಾ ಇದ್ರು. ಜವಾಹರ್ ಹರಿಣಿ ಅವರ ಬ್ರದರ್ ಅವ್ರು ಕುಳ್ಳಿಗಿದ್ರು, ಅವರು ಕಾಮಿಡಿಯನ್ ಪ್ರೊಡ್ಯೂಸರ್ ಸಖತ್ ಅವರು. ಅವ್ರಿಗೆ ನಾನು ಭೇಟಿ ಮಾಡಿದೀನಿ ತುಂಬಾ ಪ್ರೀತಿಯಿಂದ. ಏನ್ರೇ ಸಿಹಿ ಕಹಿ ಅಂತ ಮಾತಾಡ್ಸೋರು ಜೆ ಪಿ ನಗರದಲ್ಲಿ. ವಾದಿರಾಜ್ ಅವರ ಸಿನಿಮಾಗಳಿಗೆ ನೀವು ಹೇಳ್ದಂಗೆ ಆರ್ ಎನ್ ಜೈಗೋಪಾಲ್ ಅವರೇ ಸಾಹಿತ್ಯ ಸಂಭಾಷಣೆ ಎಲ್ಲ ಬರೀತಾ ಇದ್ರು. ಮತ್ತೆ ವಾದಿರಾಜ್ ಅವರು ಹಲವಾರು ಸಿನಿಮಾಗಳನ್ನ ಕೂಡ ಡೈರೆಕ್ಟ್ ಮಾಡಿಸಿದಾರಲ್ವಾ, ನಮ್ಮ ಪ್ರೊಡ್ಯೂಸ್ ಮಾಡಿದ್ರು. ಅದು ಅದೇ ಒಳ್ಳೆ ಕತೆ ಹೇಳ್ತಾ ಇದ್ದೆ ನಾನು. ಏನಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಪಿ ಎಸ್ ವೈದ್ಯನಾಥನ್ ಅವರು ಡೈವೋರ್ಸ್ ಇನ್ ಇಂಡಿಯನ್ ಸ್ಟೈಲ್ ಅನ್ನೋ ಕತೆ ಪ್ರಕಟ ಮಾಡಿದ್ರು. ಅದನ್ನು ಓದಿ ತುಂಬಾ ಇಷ್ಟಪಟ್ಬಿಟ್ರು ಆರ್ ಎನ್ ಜೈಗೋಪಾಲ್ ಅವರು. ಇದನ್ನ ಸಿನಿಮಾ ಮಾಡಬಹುದು ಅಂತ ಅವ್ರಿಗೆ ಅನ್ಸಿ ವಾದಿರಾಜ್ ಅವರಿಗೆ ಸಬ್ಜೆಕ್ಟ್ ನ ಸಜೆಸ್ಟ್ ಮಾಡಿದ್ರು. ವಾದಿರಾಜ್ ಅವರು ಇದನ್ನ ನೀವೇ ಡೈರೆಕ್ಟ್ ಮಾಡಿ ಅಂತ ಕೂಡ ಹೇಳಿದ್ರಂತಲ್ವಾ. ಈ ವಾದಿರಾಜ್ ಅವರು ಡೈರೆಕ್ಟ್ ಮಾಡು ಅಂತ ಹೇಳಿದ ಮೇಲೆ ಅವರು ಸಬ್ಜೆಕ್ಟ್ ಎಲ್ಲ ಫುಲ್ ರೆಡಿ ಮಾಡಿದ್ರು. ನಾ ಮೆಚ್ಚಿದ ಹುಡುಗ ಅಂತ ಅದಕ್ಕೆ ಟೈಟಲ್ ಇಟ್ರು. ಚಂದ್ರು, ನಾ ಮೆಚ್ಚಿದ ಹುಡುಗ, ನಾವು ಮಂಗಳವಾರ ಇದ್ರ ಬಗ್ಗೆ ಮಾತಾಡಿ ಇಷ್ಟೆಲ್ಲ ಕ್ಲೂಗಳನ್ನ ಕೊಟ್ಟು. ಹೌದು, ಕಾಂಟೆಸ್ಟ್ ಮಾಡಿದ್ವಿ. ನಾ ಮೆಚ್ಚಿದ ಹುಡುಗಿಗೆ ಅಲ್ಲ, ನೀವ್ ಯಾಕೆ ಹಾಡ್ತಾ ಇದ್ದೀರಾ ಹೇಳ್ರಿ. ನಾನ್ ಮೆಚ್ಚಿದ ಹುಡುಗಿ ನೀನು ಅಂತ ಹೇಳಿ. ನಾ ಮೆಚ್ಚಿದ ಹುಡುಗಿ ನೀನೇ ಕಣಮ್ಮ ಹೇಳ್ರಿ ಅಂದ್ರೆ ದೊಡ್ಡದಾಗ ಹಾಡೇ ಶುರು ಮಾಡ್ಬಿಟ್ರು. ನಾ ಮೆಚ್ಚಿದ ಹುಡುಗಿ ನೀನೇ. ನಾ ಹಲೋ ಪ್ಲೀಸ್ ರೀ, ನಾನು ಹೇಳು ಅಂತ ಸ್ಪಷ್ಟವಾಗಿ ಹೇಳಿದೀನಿ ನಿಮ್ಗೆ, ಹೇಳ್ರಿ ಅಂತ. ನೀವು ನೋಡಿದ್ರೆ ಹಾಡ್ತಾ ಇದ್ದೀರಾ ಕೇಳಿದ್ರೆ ನಮ್ಮ ಕಾರ್ಯಕ್ರಮ ಕೇಳ್ತಿರೋರು ಯಾತಕ್ಕೆ ಗೀತಾ ಅವ್ರಿಗೆ ಗೊತ್ತಿದ್ದು ಕೂಡ ಇಷ್ಟು ರಿಸ್ಕ್ ತಗೋತಾರೆ ಜೀವನದಲ್ಲಿ ಅಂತಾರೆ. ನೀನು ಹೇಳು ಅಂದಿದ್ದು ಹಾಡು ಅಂದಂಗೆ ಕೇಳಿಸ್ತು ನನಗೆ. ಓಕೆ, ಎನಿವೆ, ಏನ್ ಗೊತ್ತಾ, ಆಗಿನ ಕಾಲದಲ್ಲಿ ಕಲ್ಪನಾ ಅವರು ಈ ಮೆಲೋ ಡ್ರಾಮ್ಯಾಟಿಕ್ ರೋಲ್ಸ್ಗೆ ಬಹಳ ಫೇಮಸ್. ಎಷ್ಟು ಅದ್ಭುತವಾದ ಶರಪಂಜರ, ಮತ್ತೆ ಅವ್ರಿಗೆ ಅಂತ ಪಾತ್ರಗಳೇ ಸಿಗ್ತಾ ಇತ್ತು. ಈ ಬ್ರ್ಯಾಂಡ್ ಹೇಳ್ತಿರ್ತೀವಲ್ಲ, ಯಾವಾಗ ಯಾರಾದ್ರೂ ಒಂದು ತುಂಬಾ ಆಳುವಂತ ಪಾತ್ರ ಅಥವಾ ಬಜಾರಿ ಪಾತ್ರ ಅಂದ್ರೆ ಅದೇ ಪಾತ್ರಗಳಿಗೆ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಹಾಗೆ ಕಲ್ಪನಾ ಅವ್ರಿಗೂ ತುಂಬಾ ಅಳುಮುಂಚಿ ಪಾತ್ರಗಳಿಗೆ ಬ್ರ್ಯಾಂಡ್ ಆಗ್ಬಿಟ್ಟಿದ್ರು. ಅಳುಮುಂಚಿ ಬರ್ದು ಮೆಲೋ ಡ್ರಾಮ್ಯಾಟಿಕ್ ಅಂದ್ರೆ ಮೆಲೋ ಡ್ರಾಮ್ಯಾಟಿಕ್ ಎಸ್ ಬ್ರ್ಯಾಂಡ್ ಆಗಿದೆ, ಬ್ರ್ಯಾಂಡ್ ಮಾಡ್ಬಿಡಿ. ಆದ್ರೆ ನೋಡು, ನಾ ಮೆಚ್ಚಿದ ಹುಡುಗಿ ಹುಡುಗ ಇದೆಯಲ್ಲ, ಅದು ಟೋಟ್ಲಿ ಕಾಮಿಡಿ ಸಿನಿಮಾ. ಅದು ಅದರಲ್ಲಿ ಕಲ್ಪನಾ ಅವ್ರಿಗೆ ಜೈಗೋಪಾಲ್ ಅವರು ರೋಲ್ ಕೊಟ್ಬಿಟ್ರು. ಅದು ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು, ಏನ್ ಬುದ್ಧಿ ಗಿದ್ದಿದ್ಯಾ, ಕಲ್ಪನಾ ಮೆಲೋ ಡ್ರಾಮಾ ಮಾಡೋರು ಅವ್ರ ಕೈಲಿ ಕಾಮಿಡಿ ಮಾಡೋಕ್ಕಾಗತ್ತಾ,
ಜೈಗೋಪಾಲ್ ಸೋಲ್ತಾರೆ ಈ ಸಿನಿಮಾದಲ್ಲಿ ಅಂತ ಯೋಚನೆ ಮಾಡಿದ್ರು. ಆದ್ರೆ ಏನಂದ್ರೆ ಬೆಳ್ಳಿ ಮೋಡ ಇಂದ ಕಲ್ಪನಾ ಅವ್ರನ್ನ ಜೈಗೋಪಾಲ್ ಅವ್ರು ಬಲ್ರು, ಅವ್ರ ಕೆಪಾಸಿಟಿ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ರಿಗೆ ಆ ಕಲ್ಪನಾ ಪರ್ಫಾರ್ಮೆನ್ಸ್ ಮೇಲೆ ನಂಬಿಕೆ ಇತ್ತು. ನಾ ಮೆಚ್ಚಿದ ಹುಡುಗ ಈ ಸಿನಿಮಾದಲ್ಲಿ ಜೈಗೋಪಾಲ್ ಮಾಡಿದ ವಿಶೇಷವಾದಂತ ಪ್ರಯೋಗದ ಬಗ್ಗೆ ನಾವು ಮಾತಾಡಬೇಕು. ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾ ಮೆಚ್ಚಿದ ಹುಡುಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಈ ನಾ ಮೆಚ್ಚಿದ ಹುಡುಗ ಸಿನಿಮಾದಲ್ಲಿ ಕಲ್ಪನಾ ಅವರಿಗೆ ಜೋಡಿಯಾಗಿದ್ದು ಶ್ರೀನಾಥ್ ಅವರು. ಈ ಸಿನಿಮಾದಲ್ಲಿ ಕಲ್ಪನಾ ಅವರ ಅಪ್ಪ ಅಮ್ಮನ ಪಾತ್ರ ಮಾಡಿದವರು ಅಶ್ವಥ್ ಮತ್ತೆ ಲೀಲಾವತಿ, ಇಬ್ರು ಪರ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಏನ್ ಗೊತ್ತಾ, ನಾನು ನಮ್ಮ ಸೀರಿಯಲ್ಗಳು ಮಾಡ್ಬೇಕಾದ್ರೆ ನೀವು ಹೇಳ್ತಿದ್ರಲ್ಲ ಏನಾದ್ರೂ ಒಂದು ಪಂಚಿಂಗ್ ಲೈನ್ಸ್ ಇರಬೇಕು ಒಂದು ಕ್ಯಾರೆಕ್ಟರ್ ಅಂದ್ಮೇಲೆ ಅಂತ. ಅದು ನನ್ಗೆ ನಾನು ಸಿನಿಮಾ ನೋಡಿದಾಗ ಒಂದು ತಲೆಯಲ್ಲಿ ಒಂದು ಕಲ್ಪನೆ ಇರ್ತಾ ಇತ್ತು, ಅದು ನನಗೆ ಸಿಕ್ಕಿದ್ದು ಈ ಸಿನಿಮಾಗಳಿಂದ. ಲೈಕ್ ನಮ್ಮ ನಾಮೆಚ್ಚಿದ ಹುಡುಗದಲ್ಲಿ ಇವರು ಲೀಲಾವತಿ ಅವರು ಒಂದು ಪಂಚಿಂಗ್ ಲೈನ್ ಹೇಳ್ತಿರ್ತಾರೆ ಯಾವಾಗ್ಲೂ. ಆಮೇಲೆ ಇನ್ನೊಂದು ಪಾತ್ರ ಅವರು ಮಾಡಿದ್ದು ನಾಗರಹಾವು. ನಾಗರಹಾವು ಸಿನಿಮಾದಲ್ಲಿ ಅಯ್ಯೋ ದೇವ್ರೆ 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 ಅಂತಿರ್ತಾರೆ ಆತರ. ಆ ಪಾತ್ರದಲ್ಲಿ ಒಂದೊಂದು ಇದು ಡೈಲಾಗ್ ಹೇಳ್ಬಿ ಪಂಚಿಂಗ್ ಅಂದ್ರೆ ತಲೆಗೆ ಬರ್ತಿದ್ದು ಅದೇ. ಅವಾಗ ಅಂತಿದ್ದೆ ನಾನು, ಹೌದು ರೀ ವರ್ಕ್ ಆಗತ್ತೆ ಪಂಚಿಂಗ್ ಲೈನ್ಸ್ ಕೊಡ್ತಿದ್ರಲ್ಲ ಒಂದಷ್ಟು ಪಂಚಿಂಗ್ ಲೈನ್ಸ್. ಏನ್ ಗೊತ್ತಾ, ಈ ಸಿನಿಮಾ ಶೂಟಿಂಗ್ ನೋಡಿಬೇಕಾರೆ ವಿಧಾನಸೌಧ ಹೊಸದಾಗಿ ಕಟ್ತಾ ಇದ್ರು. ಸೊ ಆರ್ ಎನ್ ಜಯಗೋಪಾಲ್ ಅವ್ರಿಗೆ ಜಸ್ಟ್ ಶೂಟಿಂಗ್ ಮಾಡ್ಬೇಕು ಅಂತ ಬಹಳ ಆಸೆ. ಆಗ ಪೊಲೀಸ್ ಕಮಿಷನರ್ ಬಿ ಎಸ್ ಗರುಡಾಚಾರ್ ಅವರು ಆರ್ ಎನ್ ಜಯಗೋಪಾಲ್ ಅವ್ರಿಗೆ ಭಾರಿ ಕ್ಲೋಸ್ ಫ್ರೆಂಡು. ಸೊ ಹಂಗೋ ಹಿಂಗೋ ಮಾಡಿ ಅವ್ರ ಕಡೆ ಮೂಲಕ ಏನೋ ಮಾಡಿ ಪರ್ಮಿಷನ್ ಅಂತೂ ತಗೊಂಡ್ರು. ವಿಧಾನಸೌಧದ ಎದುರು ಶೂಟಿಂಗ್ ಮಾಡಿದ್ರು. ಒಂದು ಒಳ್ಳೆ ಹಾಡು ಗೊತ್ತಾಯ್ತು, ಗೊತ್ತಾಯ್ತು ನನ್ಗೆ ಯಾವ ಹಾಡು ಗೊತ್ತಾ, ಬೆಳದಿಂಗಳಿನೋರೆ ಹಾಲು. ಎಂತ ಹಾಡಲ್ಲ ಅದು ವಿಧಾನಸೌಧದ ಮುಂದೆ ಅಂದ್ರೆ ಇಮ್ಯಾಜಿನ್ ನೋಡಿ ಎಂತ ಬ್ಯೂಟಿಫುಲ್ ಸಾಂಗ್. ಅದು ನೈಟ್ ಇಂತ ಸೂಪರ್ ಸಾಂಗ್ ನ ವಿಧಾನಸೌಧದ ಮುಂದೆ ಆರ್ ಎನ್ ಜಯಗೋಪಾಲ್ ಅವರು ಶೂಟಿಂಗ್ ಮಾಡಿದ್ರು. ಇನ್ನೊಂದೇನ್ ಗೊತ್ತಾ, ಈ ಸಿನಿಮಾದ ಶೂಟಿಂಗ್ ನಡಿಬೇಕಾದ್ರೆ ಆ ಶೂಟಿಂಗ್ ನೋಡೋದಕ್ಕೆ 5,000 ಜನ ಸೇರಿದ್ರಂತೆ. ಹೌದು, ಯಾಕಂದ್ರೆ ಕನ್ನಡ ಸಿನಿಮಾದಲ್ಲಿ ವಿಧಾನಸೌಧ ತೋರಿಸಿದ ಅದೇ ಫಸ್ಟ್ ಸಿನಿಮಾದಲ್ಲಿ. ಅಲ್ಲ ನೀವು ಸಿನಿಮಾ ನೋಡಕ್ ಬಂದಿದ್ದು 5,000 ಅದೆಲ್ಲ ಓಕೆ, ಬಟ್ ಶೂಟಿಂಗ್ ಟೈಮಲ್ಲಿ ಅಷ್ಟು ಜನ ಬರ್ತಾರೆ ಅಂದ್ರೆ ಇದೆಲ್ಲ ಎರಡು ಕಾರಣ ಹೇಳ್ಬೋದು. ಒಂದು ಅಂದ್ರೆ ಕಲ್ಪನಾ ಮತ್ತೆ ಶ್ರೀನಾಥ್ ಅವರ ಜೋಡಿ ಶೂಟಿಂಗ್ ನಡೀತಿರೋದು ಒಂದು ಪ್ಲಸ್ ಪಾಯಿಂಟ್. ಕಲ್ಪನಾ ಅಂದ್ರೆ ಎಷ್ಟು ಜನಗಳಿಗೆ ಆರಾಧ್ಯ ದೇವತೆ ಅಲ್ವಾ, ಈಗಲೂ ಕೂಡ ನಮ್ಮೆಲ್ಲ ಆರಾಧ್ಯ ದೇವತೆ ಅಂತಾನೆ ಹೇಳ್ತಾರೆ ಗೊತ್ತಾರೆ ಕಲ್ಪನಾ ಅವರು. ಆಮೇಲೆ ಇನ್ನೊಂದೇನಂದ್ರೆ ವಿಧಾನಸೌಧ ನೋಡಕ್ಕೂ ಕೂಡ ಬೇಕಾದಷ್ಟು ಜನ ಬರೋರು, ಎಲ್ಲೆಲ್ಲ ಊರುಗಳಿಂದ ಬರ್ತಾ ಇದ್ದಿದ್ದು ಅಲ್ವಾ ಅವರೆಲ್ಲ ಅಲ್ಲಿ ವಿಧಾನಸೌಧ ನೋಡಕ್ ಬಂದ್ರೆ ಡಬಲ್. ಅಂದ್ರೆ ನಮ್ಮನೆಗಳಿಗೂ ಬರೋರು, ಅಂದ್ರೆ ಬೆಂಗಳೂರಲ್ಲಿ ನಾವಿರೋದ್ರಿಂದ ಬೇರೆ ಬೇರೆ ಊರಲ್ಲಿರೋ ನಮ್ಮ ರಿಲೇಟಿವ್ಸ್ ಎಲ್ಲ ವಿಧಾನಸೌಧ ತೋರಿಸಿ ಅಂತ ಬರೋರು ನಮ್ಮನೆಗಳಿಗೆ. ಬಂದವ್ರಿಗೆ ಬೈ ಒನ್ ಟೇಕ್ ಒನ್ ಫ್ರೀ ಅಂದಂಗೆ, ವಿಧಾನಸೌಧ ನೋಡಕ್ಕೂ ಸಿಗೋದು ಅಥವಾ ಒಂದು ಶೂಟಿಂಗ್ ನೋಡಕ್ಕೂ ಸಿಗೋದು ಹಂಗಾಗ್ಬಿಟ್ಟಿತ್ತು ಅವಾಗ. ಇನ್ಫ್ಯಾಕ್ಟ್ ನಾ ಮೆಚ್ಚಿದ ಹುಡುಗ ಇಟ್ ಬಿಕೇಮ್ ಎ ವೆರಿ ಸಕ್ಸಸ್ಫುಲ್ ಫಿಲ್ಮ್, ಸೂಪರ್ ಡೂಪರ್ ಹಿಟ್ ಆಯ್ತು. ಜೈಗೋಪಾಲ್ ಅವರು ಇಂಥ ರಂಗು ರಂಗಿನ ಪ್ರಯೋಗಗಳು ಬೇಕಾದಷ್ಟು ಮಾಡಿದ್ದಾರೆ, ಆದರೆ ಅದನ್ನೆಲ್ಲ ಇವತ್ತು ಹೇಳೋಕ್ಕಾಗೋದಿಲ್ಲ. ಈಗ ಕಾರ್ಯಕ್ರಮ ಮುಗಿಸ್ಬೇಕು, ನಾಳೆ ಬಂದು ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಇವಾಗ ಈವ್ನಿಂಗ್ ನಂಬರ್ ಒನ್ ಶುರುವಾಗುತ್ತೆ ನಮ್ಮ ರಾಕ್ ಸ್ಟಾರ್ ರೋಹಿತ್ದು. ರೋಹಿತ್ ಜೊತೆ ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡಿತೀನಿ, ನೀವು ಹೋಗ್ಬೇಕಾದ್ರೆ ಪಾನಿಪುರಿ ತಿನ್ಕೊಂಡು ಬನ್ನಿ. ಕೆಳಗಡೆನೆ ನಮ್ಮ ಕೋರ್ಮಂಗ್ಲ ಆಫೀಸ್ ಎದುರುಗಡೆನೆ ಒಬ್ಬ ಒಳ್ಳೆ ಪಾನಿಪುರಿ ಮಾಡ್ತಾನೆ, ನಿಮ್ಮ ಫೇವ್ರೇಟು, ತಿನ್ಕೊಂಡು ಬನ್ನಿ. ನನಗೆ ಇವತ್ತು ಪಾನಿಪುರಿ ತಿನ್ನೋ ಮೂಡಲಿಲ್ಲ, ರಾಕ್ ಸ್ಟಾರ್ ರೋಹಿತ್ ಹತ್ರ ಮಾತಾಡ್ಬೇಕು ಅನ್ನೋ ಮೂಡಿದೆ. ಅಯ್ಯೋ ಭಗವಂತ ಬಿಡು, ನಾನು ಹೋಗಿ ತಿನ್ಕೊಂಡು ಎದುರುಗಡೆ ಹೋಗ್ಬಿಟ್ಟು ಒಂದು ಕೊಬ್ಬರಿ ಮಿಠಾಯಿ ತಗೊಂಡು ಬನ್ನಿ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.